ಈ ನಡುವೆ ಪೆನ್ ಡ್ರೈವ್ ಸಂಕಷ್ಟದಿಂದ ಪಾರಾಗೋದಕ್ಕೆ ರೇವಣ್ಣ ಅವರು ದೇವರ ಮೊರೆ ಹೋಗಿದ್ದಾರೆ ಹೊಳೆ ನರಸೀಪುರದ ಅವರ ಮನೆಯಲ್ಲಿ ವಿಶೇಷವಾದಂತಹ ಹೋಮ ಹವನವನ್ನು ಏರ್ಪಡಿಸಿದ್ದಾರೆ ಪೆನ್ಡ್ರೈವ್ ಸಂಕಷ್ಟದಿಂದ ಪಾರಾಗೋದಕ್ಕೆ ದೇವರ ಮರೆ ಹೋಗಿದ್ದಾರೆ ರೇವಣ್ಣ ಅವರು ಹೊಳೆ ನರಸೀಪುರದ ರೇವಣ್ಣ ಅವರ ಮನೆಯಲ್ಲಿ ಹೋಮವನ್ನು ಮಾಡಲಾಗಿದೆ ಈಗಾಗಲೇ ಪೂರ್ಣಾಹುತಿ ಕೂಡ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ಪೂರ್ಣಾಹುತಿಯನ್ನೆಲ್ಲ ಮುಗಿಸಿ ನಂತರ ರೇವಣ್ಣ ಅಲ್ಲಿಂದ ಬೆಂಗಳೂರು ಕಡೆ ಹೊರಡ್ತಾರಂತೆ ಮನೆಯೊಳಗೆ ಹೋಮ ಕುಂಡವನ್ನು ನಿರ್ಮಿಸಿ ಅವರು ಪೂಜೆಯನ್ನು ಮಾಡಿದ್ದಾರೆ ಬೆಳಗ್ಗೆಯಿಂದ ಇವತ್ತು ಹೋಮ ನಡೆದಿತ್ತು ಬೆಳಗ್ಗೆನೇ ಅವರು ಮನೆ ದೇವರಿಗೆ ಪೂಜೆ ಸಲ್ಲಿಸಿದರು ಮನೆ ದೇವರು ದೇವೇಶ್ವರ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಹೊಳೆ ನರಸೀಪುರದ ಲ ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲರಿಗೂ ಕೂಡ ಪೂಜೆ ಸಲ್ಲಿಸಿ ನಾರ್ಮಲ್ ಡೇಸ್ನಲ್ಲೇ ರೇವಣ್ಣ ಅವರು ವಿಪರೀತವಾದ ದೈವ ಭಕ್ತರು ಅಂಥದ್ರಲ್ಲಿ ಈಗ ಇಷ್ಟೊಂದು ಸಂಕಷ್ಟ ಬಂದಿರಬೇಕಾದ್ರೆ ಸಹಜವಾಗಿ ಹೋಮ ಹವನದ ಮೊರೆ ಹೋಗಿದ್ದಾರೆ ಈ ಬಗ್ಗೆ ಮಷ್ಟ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ ಶಶಿಧರ್ ಈಗ ಪೂಜೆ ಪುನಸ್ಕಾರಗಳೆಲ್ಲ ಮುಕ್ತಾಯ ಆಯ್ತಾ ರೇವಣ್ಣ ಅವ್ರ ಜೊತೆಯಲ್ಲಿ ಮನೆಯಲ್ಲಿ ಇನ್ಯಾರ್ಯಾರಿದ್ದಾರೆ ಈಗ ನಂತರ ಇದೆಲ್ಲ ಆದ ನಂತರದ ವಿಚಾರ ಏನು ಅಂತ ಅರವಿಂದೇನು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಒಳನರಸೀಪುರದ ಅವರ ನಿವಾಸದಲ್ಲಿ ಪೂಜೆಗೆ ಮೊರೆ ಹೋಗಿರ್ತಕ್ಕಂಥದ್ದು ಮನೆಯಲ್ಲೇ ಅಗ್ನಿಕುಂಡವನ್ನು ನಿರ್ಮಿಸಿ ಸಂಕಷ್ಟಾರ ಗಣಪತಿ ಹೋಮವನ್ನು ಮಾಡಿರ್ತಕ್ಕಂಥದ್ದು ಅವರ ವಾಹನವನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು ಅದು ಸಹ ಮನೆಯ ಮುಂದೆ ಇದೆ ಬೆಳಗ್ಗೆ ಅವರು ಮೂರು ದೇವಾಲಯಗಳಿಗೆ ಭೇಟಿಯನ್ನು ನೀಡಿದರು ಮನೆ ದೇವರಾದಂಥ ಹರನಹಳ್ಳಿ ದೇವೇಶ್ವರ ಒಳನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಮಾವಿನಕೆರೆ ರಂಗನಾಥ ಸ್ವಾಮಿ ದೇವಾಲಯಕ್ಕೂ ಸಹ ಭೇಟಿಯನ್ನು ನೀಡಿದರು ಆನಂತರ ಒಳನರಸೀಪುರ ತಮ್ಮ ನಿವಾಸದಲ್ಲಿ ಮನೆಯೊಳಗೆ ಅಗ್ನಿಕುಂಡವನ್ನು ನಿರ್ಮಿಸಿ ಸಂಕಷ್ಟ ಗಣಪತಿ ಹೋಮವನ್ನು ಮಾಡಿರ್ತಕ್ಕಂಥದ್ದು ಹನ್ನೆರಡು ಹನ್ನೆರಡು ಗಂಟೆಗೆ ಪೂರ್ಣಾವತಿ ನೆರವೇರ್ತಕ್ಕಂಥದ್ದು ಇದೇನು ಕೆಲವೇ ಕ್ಷಣಗಳಲ್ಲಿ ಅವರು ಒಳಯರಸಿಪುರದ ತಮ್ಮ ನಿವಾಸದಿಂದ ಬೆಂಗಳೂರಿನ ಕಡೆಗೆ ಪ್ರಯಾಣವನ್ನು ಬಳಸ್ತಾರೆ ನಾಳೆ ಅವರು ಎಸ್ ಐ ಟಿ ಮುಂದೆ ತನಿಖೆಗೆ ಹಾಜರಾಗಬೇಕಾಗಿದೆ ಹಾಗಾಗಿ ಒಂದು ವೇಳೆ ಹಾಜರಾಗಬೇಕು ಅಥವಾ ಇಲ್ಲ ನ್ಯಾಯಾಲಯದ ಮೊರೆ ಹೋಗುವ ಮೂಲಕ ಕಾಲಾವಕಾಶ ಕೇಳುವಂಥದ್ದು ಇಲ್ಲ ಐ ಆರ್ ರದ್ದತಿ ಕೋರುವಂಥ ಎಲ್ಲ ಪ್ರಕ್ರಿಯೆಗಳಲ್ಲಿ ತೊಡಗಿಕೊಳ್ಳುತ್ತಾರೆ ಈಗಾಗಲೇ ಅವರು ವಕೀಲರನ್ನು ಸಹ ಸಂಪರ್ಕ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಳಯರ್ ಸಿಪುರದ ನಿವಾಸದಿಂದ ಅವರು ಬೆಂಗಳೂರಿಗೆ ತೆರಳುತ್ತಾರೆ ನಾಳೆ ಎಸ್ ಐ ಟಿ ಮುಂದೆ ಅವರು ಹಾಜರಾಗ ಮುಂದೆ ಇದಕ್ಕೆ ಯಾವೆಲ್ಲ ಹುಡ್ಕೊಳ್ಬೇಕು ಅಂತ ಹೇಳಿ ಅವರು ವಕೀಲರ ಜೊತೆ ಚರ್ಚೆಯನ್ನ ನಡೆಸಿ ನಂತರ ತಮ್ಮ ನಿರ್ಧಾರವನ್ನ ಶಶಿಧರ್ ರೇವಣ್ಣ ಅವರು ಬೆಂಗಳೂರಿಗೆ ಬರ್ತಕ್ಕಂತ ಸಾಧ್ಯತೆಗಳೇನಾದ್ರೂ ಇದೆಯಾ ಯಾಕೆಂತಂದ್ರೆ ಅವರು ನಾಳೆ ನಾಡಿದ್ರಲ್ಲಿ ಏನಾದ್ರು ಎಸ್ ಐ ಟಿ ವಿಚಾರಣೆಗೆ ಹಾಜರಾಗ್ತಾರಾ ಅಂತ ಹೌದು ಅವರಿಂದ ಏನು ಎಲ್ಲ ಪೂಜಾ ಕಾರ್ಯಗಳು ಸಂಪೂರ್ಣವಾಗಿ ಮುಗಿದಿದ್ದೀನೇನು ಕೆಲವೇ ಕ್ಷಣಗಳಲ್ಲಿ ಅವರು ಒಳಯರ್ಸಿಪುರದ ತಮ್ಮ ನಿವಾಸದಿಂದ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸರಿಗೆ ಆಗಲದೆ ಅವರ ಬೆಂಗಾಲು ಒಳಗೂ ಸಹ ರೆಡಿಯಾಗಿ ನಿಂತಿರ್ತಕ್ಕಂಥದ್ದು ಅವರ ವಾಹನವೂ ಸಹ ಇನ್ನೇನು ಮನೆ ಮುಂದೆ ಇದೆ ಅದು ಸಹ ಅದರಲ್ಲಿ ಈಗ ವಳಯರ್ಸಿಪುರದ ನಿವಾಸದಿಂದ ಹೊರಡ್ತಾರೆ ಆ ನಂತರ ಬೆಂಗಳೂರಿಗೆ ತೆರಳುತ್ತಾರೆ ಬೆಂಗಳೂರಿನಲ್ಲಿ ಹೋಗಿ ಅಲ್ಲಿ ದೇವೇಗೌಡರನ್ನ ಭೇಟಿಯಾಗೋದಿರ್ಬೋದು ಕುಮಾರಸ್ವಾಮಿಯವರನ್ನ ಭೇಟಿಯಾಗ್ಬೋದು ಮುಂದೆ ಏನು ಮಾಡಬೇಕು ಇದರಿಂದ ಹೇಗೆ ನಾವು ಪಾರಾಗಬೇಕು ಅನ್ನೋಂಥ ಎಲ್ಲ ಚರ್ಚೆಗಳನ್ನು ನಡೆಸ್ತಾರೆ ಆದರೆ ಒಳಯರ್ಸಿಪುರದಲ್ಲಿ ಇದುವರೆಗೂ ಸಹ ಅವರು ಪೂಜಾ ಕೈಂಕರ್ಯಗಳಲ್ಲಿ ತೊಡ್ಕೊಂಡಿದ್ರೆ ಎಲ್ಲವೂ ಸಂಪೂರ್ಣ ಮುಕ್ತಾಯವಾಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಳ ತಮ್ಮ ನಿವಾಸದಿಂದ ಬೆಂಗಳೂರಿನತ್ತ ಪ್ರಯಾಣ ಬಳಸಲಿದ್ದಾರೆ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ರೇವಣ್ಣ ಅವರು ತಮ್ಮ ಪಾರ್ಟಿ ಏನಿದೆ ಅಂದರೆ ವಿಚಾರಣೆಗೆ ಹಾಜರಾಗ್ತಕ್ಕಂಥ ತಮ್ಮ ಪಾರ್ಟಿ ಅದನ್ನು ಅವರು ಮುಗಿಸ್ಕೋಬೋದು ಪ್ರಜ್ವಲ್ ರೇವಣ್ಣ ಬರೋ ತನಕ ಏನು ಕಾಯುವಂತಹ ಅವಶ್ಯಕತೆ ಕೂಡ ಇಲ್ಲ ಹಾಗಾಗಿ ಅವರು ಈಗ ತೀರ್ಮಾನ ತಗೊಂಡು ನಾಳೆ ನಾಡಿದ್ದಲ್ಲಿ ಎಸ್ ಐ ಟಿ ಮುಂದೆ ಹಾಜರಾಗ್ತಾರಾ ಇಲ್ವಾ ಅಥವಾ ಕಾನೂನು ಮೊರೆ ಹೋಗ್ತಾರಾ ಕಾದ್ ನೋಡೋಣ